योगाभ्यासा 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 योगाभ्यासा। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿಗಳು. ನಾನು ರಶ್ಮಿ ಪಟ್ವರ್ಧನ್, ನಾನು ಯೋಗ ಶಿಕ್ಷಕಿ. ಇಂದು ಜೂನ್ 21 ವಿಶ್ವ ಯೋಗ ದಿನ. ಇಂದು ವಿಶ್ವ ಯೋಗ ದಿನವನ್ನು ಆಚರಿಸುತ್ತಿರುವ ಎಲ್ಲರಿಗೂ ಬಸವ ವಾಹಿನಿಯ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಎಲ್ಲ ಕ್ಷೇತ್ರಗಳಲ್ಲಿ ತುಂಬ ಮುಂದುವರೆದಿದ್ದೀವಿ. ಅಂದರೆ ತಂತ್ರಜ್ಞಾನ ಇರಬಹುದು, ವಿಜ್ಞಾನ ಇರಬಹುದು, ಅಥವಾ ಔಷಧಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ನಾವು ತುಂಬಾ ಮುಂದುವರೆದಿದ್ದೀವಿ. ಇವಾಗ ಯಾವುದೇ ಕಾಯಿಲೆಗೂ ಔಷಧಿ ಇವಾಗ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಇದೆ. ಆದರೆ ಇವತ್ತಿನ ಒಂದು ನಮಗೆ ಬೇಕಾಗಿರುವ ಅಗತ್ಯ ಏನು ಅಂತಂದರೆ, ನಮ್ಮನ್ನೇ ನಾವು ಗೆಲ್ಲಕ್ಕಾಗ್ತಿಲ್ಲ. ಈ ಗ್ಯಾಪನ್ನು ನಾವು ತುಂಬಬೇಕಾದ್ರೆ ಅದಕ್ಕೆ ಯೋಗದಿಂದ ಮಾತ್ರ ಸಾಧ್ಯ. ಯೋಗ ಅಂತ ಅಂದರೆ ಏನು ಅಂತ ಈಗ ನಾನು ಪರಿಚಯ ಮಾಡಿಕೊಡೋವಂಥ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಯೋಗ ತುಂಬ ಜನಪ್ರಿಯವಾಗ್ತಿದೆ. ಎಲ್ಲ ಕಡೆ, ನಾವು ಶಾಲೆಗಳಲ್ಲಾಗಿರಬಹುದು, ಅಲ್ಲಲ್ಲಿ ಪಾರ್ಕ್ಗಳಲ್ಲಾಗಿರಬಹುದು, ಎಲ್ಲ ಕಡೆ ಈ ಯೋಗವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಒಂದೆರಡು ಅಂಗಗಳ ಅಭ್ಯಾಸವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಯೋಗ ಅಂತಂದರೆ ಯುಜ್ಜತೆ ಅನೇನ ಇತಿ ಯೋಗ ಅಂದರೆ ಒಂದು ಸಂಸ್ಕೃತ ಶಬ್ದದಿಂದ ಬಂದಿರುವಂಥದ್ದು. ಯುಜ್ ಅಥವಾ ಯುಜಿರ್ ಅಂತ ಅಂದರೆ ಒಂದುಗೂಡಿಸುವಂಥದ್ದು ಅಂತ ಅರ್ಥ. ಏನನ್ನು ಒಂದುಗೂಡಿಸುವಂಥದ್ದು? ಜೀವಾತ್ಮ ಮತ್ತು ಪರಮಾತ್ಮನನ್ನು ಒಂದುಗೂಡಿಸುವಂಥದ್ದು ಅಂತ ಅರ್ಥ. ಜೀವಾತ್ಮ ಅಂದರೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡುವಂಥದ್ದು ಯೋಗ. ನಾವು ಈ ಯೋಗವನ್ನು ನಾವು ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನು ನೋಡಬೇಕಾಗಿದೆ. ಇಂದು ನಾವು ಯೋಗವನ್ನು ಒಂದು ಚೌಕಟ್ಟಿನೊಳಗೆ ಮಾತ್ರ ನೋಡ್ತಾ ಇದ್ದೀವಿ. ಅದಂದರೆ ಆಸನ, ಪ್ರಾಣಾಯಾಮ, ಧ್ಯಾನ, ಒಂದು ಸ್ವಲ್ಪ ಮಟ್ಟಿಗೆ ಧ್ಯಾನ ಅಷ್ಟೇ. ಇನ್ನೂ ಹೆಚ್ಚಿನ ಕಡೆ ಆಸನ ಮತ್ತು ಪ್ರಾಣಾಯಾಮಗಳ ಮಾತ್ರ ಪ್ರಯೋಗ ಆಗ್ತಾ ಇದೆ, ಅಥವಾ ಹೆಚ್ಚಂದರೆ ಸೂರ್ಯ ನಮಸ್ಕಾರ ಇಷ್ಟು ಮಾತ್ರ ನಮಗೆ ಇವಾಗ ಪ್ರಚಲಿತದಲ್ಲಿರುವಂಥದ್ದು. ಆದರೆ ಯೋಗ ಅನ್ನುವಂಥದ್ದು ತುಂಬ ವಾಸ್ಟ್ ಸಬ್ಜೆಕ್ಟು, ಅಂದರೆ ತುಂಬ ಸಾಗರದಂತೆ ಅದನ್ನ ತಿಳ್ಕೊಳಕ್ಕೆ ಹೋದರೆ ತುಂಬಾ ಇದೆ. ಅದನ್ನು ಯೋಗದ ಮೂಲಕ ನಾವು ಆಧ್ಯಾತ್ಮಿಕವಾದ ಒಂದು ಅನುಭೂತಿಯನ್ನು ಕೂಡ ಪಡಿಬಹುದು. ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯೋಗ ಯಾವ ಥರ ಹಾಸು ಹೊಕ್ಕಾಗಿದೆ ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಯೋಗ ಅಂತ ಹೇಳುವಂಥದ್ದು ಒಂದು ಶಾಸ್ತ್ರೀಯ ವಿದ್ಯೆ ಅಥವಾ ಒಂದು ಕಲೆ ಅಂತ ಹೇಳ್ಬೋದು. ಯೋಗವನ್ನು ತತ್ವದರ್ಶನ ಅಂತಲೂ ಹೇಳ್ತಾರೆ, ಒಂದು ಆರೋಗ್ಯ ಕ್ರಮ ಅಂತಲೂ ಹೇಳ್ತಾರೆ, ಒಂದು ಜೀವನ ಕ್ರಮ ಅಂತ ಕೂಡ ಹೇಳ್ತಾರೆ, ಇದೊಂದು ಫಿಲಾಸಫಿನೂ ಹೌದು. ಹೀಗೆ ಯೋಗಕ್ಕೆ ತನ್ನದೇ ಆದ ಬಹಳ ಮಹತ್ತರವಾದ ಸ್ಥಾನ ಇದೆ. ಯಾಕೆಂದರೆ ಇದಕ್ಕೆ ಒಂದು ಕ್ಲಾಸಿಕಲ್ ಟೆಕ್ಸ್ಟ್ ಅಂದರೆ ಶಾಸ್ತ್ರೀಯ ಸ್ಥಾನಮಾನ ಇದೆ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಆರೋಗ್ಯಕರ ಮಿದುಳಿನಲ್ಲಿ ಆರೋಗ್ಯಕರ ಚಿಂತನೆಗಳು ಬರೋಕ್ಕೆ ಸಾಧ್ಯ. ಇವೆಲ್ಲ ನಮಗೆ ಒಂದೊಂದು ಕೆಲವು ನಮ್ಮ ದಿನನಿತ್ಯದ ಆಗುಹೋಗುಗಳಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಅದರ ಮೇಲೆ ಕೂಡ ನಮಗೆ ಕೆಲವೊಂದು ಅರ್ಥವಾಗ್ತಾ ಹೋಗುತ್ತೆ. ಉದಾಹರಣೆಗೆ ನನ್ನ ಮಗಳು ಓದುತ್ತಿರುವ ಶಾಲೆಯಲ್ಲಿ ಒಂದು ಸತಿ ಮೀಟಿಂಗ್ ಕರೆದಿದ್ದರು. ಆ ಮೀಟಿಂಗ್ನಲ್ಲಿ ಬರೀ ಪೇರೆಂಟ್ಸಿಗೆ ಮಾತ್ರ ಅಷ್ಟೇ ಭಾಗವಹಿಸುವ ಅವಕಾಶ ಇತ್ತು, ಮಕ್ಕಳನ್ನು ಆ ಮೀಟಿಂಗಿಗೆ ಕರೆದಿರಲಿಲ್ಲ. ಆ ಮೀಟಿಂಗಿನ ಉದ್ದೇಶ ಇಷ್ಟೇ ಆಗಿತ್ತು, ಮಕ್ಕಳನ್ನು ಪರೀಕ್ಷೆಗೆ ತಯಾರು ಮಾಡುವುದು ಹೇಗೆ ಅಂತ ಒಂದು ವಿಷಯವಾದರೆ ಇನ್ನೊಂದು ವಿಷಯ ಅಲ್ಲಿ ಬಂದಿತ್ತು. ಆಕ್ಷೇಪಾರ್ಹ ಅಂತ ಅಲ್ಲದೇ ಇದ್ರೂ ಪೇರೆಂಟ್ಸ್ ಗಮನಕ್ಕೆ ತರುವಂತಹ ಒಂದು ವಿಷಯ ಅಲ್ಲಿ ತಿಳಿಸುವುದಾಗಿತ್ತು. ಅದೇನೆಂದರೆ ಒಂದೆರಡು ಮಕ್ಕಳು ಶಾಲೆಯಲ್ಲಿ ಸ್ವಲ್ಪ ಕೆಟ್ಟ ಶಬ್ದಗಳನ್ನು ಉಪಯೋಗಿಸ್ತಾರೆ, ಕೆಟ್ಟ ಭಾಷೆಯನ್ನು ಮಾತಾಡ್ತಾರೆ ಅನ್ನುವಂಥ ಒಂದು ಆರೋಪದ ಥರ ಬಂದಿತ್ತು. ಇದರಲ್ಲಿ ನಾವು ಏನು ಗಮನಿಸಬೇಕು ಅಂತಂದರೆ ಆ ಮಕ್ಕಳು ಅವರೇ ಆಗಿ ಅದನ್ನು ಕಲಿಯೋಕ್ಕೆ ಸಾಧ್ಯವಿಲ್ಲ. ಅಂಥ ಕೆಟ್ಟ ಭಾಷೆಯನ್ನು ನಾವು ಮನೆಯಲ್ಲಿ ಮಾತಾಡಿದ್ರೆ ಅಥವಾ ನಾವು ಪೋಷಕರಾಗಿರ್ಬೋದು ಅಥವಾ ಅವ್ರ ಜೊತೆ ಮಕ್ಕಳ ಜೊತೆ ಯಾರು ಜಾಸ್ತಿ ಒಡನಾಡಿಗಳಾಗಿರ್ತಾರೋ ಅವರು ಕೆಟ್ಟ ಭಾಷೆ ಮಾತಾಡಿದ್ರೆ ಅಥವಾ ಯಾವುದೋ ಕೆಟ್ಟ ಶಬ್ದಗಳನ್ನು ಅವರು ಉಪಯೋಗಿಸಿದರೆ ಖಂಡಿತವಾಗಲೂ ಮಕ್ಕಳು ಅದನ್ನು ಬೇಗ ತೊಗೊಂಡ್ಬಿಡ್ತಾರೆ. ಯಾವಾಗಲೂ ನಾವು ಏನು ಮಾಡ್ತೀವಿ, ಒಳ್ಳೆಯದನ್ನು ತಗೊಳ್ಳೋದಕ್ಕಿಂತ ಕೆಟ್ಟದ್ರ ಕಡೆ ಬೇಗ ನಾವು ಆಕರ್ಷಿತರಾಗ್ತೀವಿ. ಇದೊಂದು ಮಾನವನ ಸಹಜ ಗುಣ ಅಂತ ಕೂಡ ಹೇಳ್ಬೋದು. ಪಾಪ ಆ ಪೇರೆಂಟ್ಸ್ಗೆ ಆ ಜ್ಞಾನ ಇಲ್ಲದೆ ಹೋಗಿರ್ಬೋದು, ನಾವು ಈ ಥರ ಮಾತಾಡಿದ್ರೆ ನಮ್ಮ ಮಕ್ಕಳ ಮೇಲೆ ಇದು ಪರಿಣಾಮ ಬೀರುತ್ತೆ, ನಾವು ಈ ಥರ ಮಾತಾಡಬಾರ್ದು ಅಂತ ಅವರಿಗೆ ಇರುವ ಒಂದು ಜ್ಞಾನದ ಒಂದು ಕೊರತೆ ಅಂತ ನನಗೆ ಅನ್ನಿಸ್ತು. ಇಂಥ ಜಾಗದಲ್ಲಿ ನಾವು ಯೋಗದ ಅರಿವನ್ನು ಇಂಥವ್ರಿಗೆ ಮಾಡಿಕೊಡಬೇಕು ಅಂತ ಅನ್ನೋಂಥ ಒಂದು ದೃಷ್ಟಿ ನನಗೆ ಬಂತು. ನಾವು ಯೋಗವನ್ನು ಹೆಚ್ಚೆಚ್ಚು ಅದರ ಅರಿವನ್ನು ನಾವು ಇವಾಗ ಮಾಡಬೇಕಾಗಿದೆ ಜಾಸ್ತಿ. ಅಂದರೆ ಈ ಯೋಗ ದಿನಕ್ಕೋಸ್ಕರ ಒಂದು ಎರಡು ಮೂರು ದಿವಸ ಎಲ್ಲರೂ ಸೇರಿ ಕವಾಯತು ಮಾಡ್ದಂಗೆ ಮಾಡೋಂಥದ್ದಲ್ಲ. ನಾವು ಯೋಗವನ್ನು ದಿನನಿತ್ಯದಲ್ಲಿ
ನಾವು ಪಾಲಿಸಬೇಕು ಅಂತ ನಂದೊಂದು ಕಳಕಳಿ. ಇನ್ನು ಪತಂಜಲ ಯೋಗ ಸೂತ್ರದಲ್ಲಿ ನೋಡ್ತಾ ಹೋದರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂದರೆ ಯೋಗದ ಮುಖ್ಯ ಉದ್ದೇಶವೇ ಚಿತ್ತವೃತ್ತಿ ಅಂದರೆ ಕೆಟ್ಟ ಆಲೋಚನೆಗಳ ಮೇಲೆ ಕಡಿವಾಣ ಹಾಕುವಂಥದ್ದು ಅಂತ ಅಂದಾಗಿದೆ. ಇವಾಗ ನೀವು ಸಮುದ್ರದ ಅಲೆಗಳನ್ನು ಗಮನಿಸಿದರೆ ನಮಗೆ ಏನು ಆಲೋಚನೆಗಳು ಅಥವಾ ಥಾಟ್ಸ್ ನಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಅದು ಸಮುದ್ರದ ಅಲೆಗಳಿಗೆ ಹೋಲಿಸ್ಕೊಳ್ಳೋಣ. ಈ ಅಲೆಗಳು ತುಂಬ ಜೋರಾಗಿ ಅಪ್ಪಳಿಸ್ತಾ ಇದ್ದರೆ ನಿಮಗೆ ಖಂಡಿತ ಅಲ್ಲಿ ತಳ ಕಾಣೋದಿಲ್ಲ, ಯಾಕಂದರೆ ಅದರಲ್ಲಿ ಮರಳು ಮಿಶ್ರಿತವಾಗಿರುತ್ತೆ, ಉಪ್ಪು ಮಿಶ್ರಿತವಾಗಿರುತ್ತೆ, ಅದು ಕದಡಿದಂಥ ನೀರಿನಲ್ಲಿ ನಮಗೆ ತಳ ಕಾಣೋದಿಲ್ಲ. ಅದಷ್ಟೇ ಅಲ್ಲ, ನೀವು ಒಂದು ಬಾವಿಯಲ್ಲಿ ಒಂದು ಕೋಲು ಹಾಕಿ ಕದಕಿದರೆ ಅದರಲ್ಲಿ ಮಣ್ಣಿನ ನೀರು ಕಾಣುತ್ತೆ ಹೊರತು ನಿಮಗೆ ತಳ ಅಂತೂ ಖಂಡಿತ ಕಾಣೋದಿಲ್ಲ. ಅದನ್ನೇ ನೀವು ನಮ್ಮ ಮನಸ್ಸಿಗೆ ಹೋಲಿಸ್ಕೊಳ್ಳಿ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಅಂದರೆ ಒಂಥರ ನೆಗೆಟಿವ್ ಥಾಟ್ಸ್ ಅಂದರೆ ಋಣಾತ್ಮಕ ಕ್ರಿಯೆಗಳು ನಮ್ಮ ಮನಸ್ಸಲ್ಲಿ ಜಾಸ್ತಿ ಓಡಾಡ್ತಿದ್ರೆ ನಮ್ಮ ಮನಸ್ಸು ಹೇಗೆ ಏಕಾಗ್ರತೆ ಸಾಧಿಸೋಕ್ಕೆ ಸಾಧ್ಯ? ಸೊ ಇದನ್ನು ಯೋಗದ ಮೂಲಕ ನಾವು ಇದನ್ನು ನಿವಾರಿಸ್ಕೋಬೋದು, ತಕ್ಕ ಮಟ್ಟಿಗೆ ಹತೋಟಿಯಲ್ಲಿ ಇಟ್ಕೋಬೋದು. ಇದಕ್ಕೆ ಏನು ಬೇಕು ಅಂದರೆ ನಿರಂತರವಾದ ಅಭ್ಯಾಸ ಬೇಕು. ಮೊದಲಿಗೆ ನಾವು ಯೋಗ ಅಂದರೆ ಏನು ಅಂತ ತಿಳ್ಕೋಬೇಕು, ಆಮೇಲೆ ಅದರ ಅನುಷ್ಠಾನಕ್ಕೆ ತೊಡಗಬೇಕು ಅನ್ನೋಂಥದ್ದು ಆಗಿದೆ. ಯೋಗದಲ್ಲಿ ಮುಖ್ಯವಾಗಿ ಇರುವಂಥದ್ದು ಇಂದ್ರಿಯಗಳ ನಿಯಂತ್ರಣ, ಅಂದರೆ ನಮ್ಮ ಜ್ಞಾನೇಂದ್ರಿಯಗಳಂತ ಏನಿವೆ ಅವುಗಳ ಮೇಲೆ ಹತೋಟಿ ಸಾಧಿಸುವಂಥದ್ದೇ ಯೋಗದ ಮುಖ್ಯ ಉದ್ದೇಶ ಅಂತ ಹೇಳ್ತೀವಿ. ಅದನ್ನೇ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳುವಂಥದ್ದು. ಈ ನಮ್ಮ ಇಂದ್ರಿಯಗಳು ಯಾವಾಗಲೂ ಬಾಹ್ಯ ಪ್ರಪಂಚದಲ್ಲಿ ಆಸಕ್ತಿ ಜಾಸ್ತಿ ಹೊಂದಿರುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಕೆಲವೊಂದು ನ್ಯಾಯ ಅಂತ ಒಂದು ಹೇಳ್ತೀವಿ, ಅಂದರೆ ಕೆಲವೊಂದು ದೃಷ್ಟಾಂತಗಳು ಒಂದು ಕಥೆ ಥರ ಕಟ್ಟುವಂಥದ್ದಿರುತ್ತೆ. ಒಂದು ಉದಾಹರಣೆಗೆ ದೀರ್ಘ ಚಷ್ಕುಲಿ ಭಕ್ಷಣ ನ್ಯಾಯ ಅಂತ ಒಂದು ಸಂಸ್ಕೃತದಲ್ಲಿ ನಾವು ಹೇಳ್ತೀವಿ. ಅದು ಏನು ಅಂತಂದರೆ ದೀರ್ಘ ಚಷ್ಕುಲಿ, ಚಷ್ಕುಲಿ ಅಂದರೆ ಚಕ್ಕುಲಿಗೆ ಹೇಳುವಂಥದ್ದು. ದೀರ್ಘವಾದ ಚಷ್ಕುಲಿ ಅಂದರೆ ದೊಡ್ಡದಾದ ಉದ್ದವಾದ ಚಕ್ಕುಲಿ, ಅದು ನೋಡಿದ್ರೆ ಕಣ್ಣಿಗೆ, ಕಣ್ಣು ಅಂತ ಹೇಳುವಂಥದ್ದು ಒಂದು ಜ್ಞಾನೇಂದ್ರಿಯಗಳಲ್ಲಿ ಒಂದು, ಅದನ್ನು ನೋಡಿದ ತಕ್ಷಣ ಕಣ್ಣಿಗೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ಅದನ್ನು ಮುಟ್ಟಿದಾಗ ಅದರ ಮುಳ್ಳು ಮುಳ್ಳಿನಂತಹ ಒಂದು ಸ್ಪರ್ಶ ಏನು ನಮ್ಮ ಚರ್ಮಕ್ಕೆ ಸಿಗುತ್ತೋ ಆವಾಗ ಚರ್ಮ ಕೂಡ ಖುಷಿ ಪಡುತ್ತೆ. ಅಂದರೆ ಅಲ್ಲಿ ಚರ್ಮ ಕೂಡ ನಮ್ಮ ಜ್ಞಾನೇಂದ್ರಿಯ, ಅದಕ್ಕೆ ಕೂಡ ಒಂದು ಖುಷಿ ಸಿಗುತ್ತೆ ಅದರಲ್ಲಿ. ಆಮೇಲೆ ನಾವು ಅದನ್ನು ಜಗದಾಗ ಹಲ್ಲಿಗೆ ಒಂದು ಖುಷಿಯಾಗುತ್ತೆ, ಅದು ಟಚ್ ಆದಾಗ ಖುಷಿಯಾಗುತ್ತೆ. ಆಮೇಲೆ ಅದರಿಂದ ಒಂದು ಬರುವಂತಹ ಶಬ್ದ, ಅದನ್ನು ಜಗಿಯುವಾಗ ಬರುವಂತಹ ಶಬ್ದ ಅದು ಕಿವಿಗೆ ಕೇಳಿಸುತ್ತೆ, ಆವಾಗ ಕಿವಿ ಕೂಡ ಖುಷಿ ಪಡುತ್ತೆ. ಅಂದರೆ ಕಿವಿ ಕೂಡ ಒಂದು ಜ್ಞಾನೇಂದ್ರಿಯಗಳಲ್ಲಿ ಒಂದು ಅಂತ ಹೇಳ್ತೀವಿ. ಹಾಗೆ ನಾಲಿಗೆ, ನಾಲಿಗೆ ಕೂಡ ಅದರ ರುಚಿಗೆ ಮಾರು ಹೋಗದೆ ಇರಲ್ಲ. ಈ ಥರ ಪಂಚ ಜ್ಞಾನೇಂದ್ರಿಯಗಳು ಕೂಡ ದೀರ್ಘ ಚಷ್ಕುಲಿ ಭಕ್ಷಣ ನ್ಯಾಯದಲ್ಲಿ ಹೇಗೆ ಇನ್ವಾಲ್ವ್ ಆಗಿರುತ್ತೋ, ಈ ಥರ ನಮಗೆ ಲೌಕಿಕ ಆಕರ್ಷಣೆಗಳು ಏನಿರುತ್ತೋ ಅದರಲ್ಲಿ ಹೆಚ್ಚಾಗಿ ನಮ್ಮ ಆಕರ್ಷಣೆಗಳು ಇರುತ್ತೆ. ಅದನ್ನು ಸ್ವಲ್ಪ ನಾವು ಲೌಕಿಕ ಜಗತ್ತಿನಲ್ಲಿ ಇರಬಾರ್ದು ಅಂತಲ್ಲ, ಲೌಕಿಕ ಜಗತ್ತಿನಲ್ಲಿ ಇದ್ದುಕೊಂಡೇ ನಾವು ಈ ಥರ ಆಧ್ಯಾತ್ಮದ ಅನುಭೂತಿಯನ್ನು ಕೂಡ ಪಡಿಬಹುದು, ಯೋಗದ ಸಾಧನೆಯನ್ನು ಕೂಡ ಮಾಡಬಹುದು. ಈ ಬಾಹ್ಯವಾಗಿ ಏನು ನಮ್ಮ ಇಂದ್ರಿಯಗಳು ಹತೋಟಿ ಮೀರಿ ಹೋಗ್ತಾ ಇದೆಯೋ ಅದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದೇ ಯೋಗದ ಉದ್ದೇಶ. ಇನ್ನು ಯೋಗದಲ್ಲಿ ಮುಖ್ಯವಾಗಿ ಬರುವಂಥದ್ದು ಓಂಕಾರ, ತಸ್ಯ ವಾಚಕಃ ಪ್ರಣವಃ ಅಂತ ಹೇಳ್ತಾರೆ. ಈ ಪತಂಜಲಿ ಯೋಗ ಸೂತ್ರದಲ್ಲಿ ಇದು ಬರುತ್ತೆ. ಓಂಕಾರ ಅಂತ ಹೇಳುವಂಥದ್ದು ಆ ಉ ಮತ್ತು ಮ ಎಂಬ ಮೂರು ಅಕ್ಷರಗಳಿಂದ ಆಗಿರುವಂಥದ್ದು. ಇದರ ಉಚ್ಚಾರಣೆಯಿಂದ ಅಂದರೆ ದೀರ್ಘಕಾಲದ ಉಚ್ಚಾರಣೆಯಿಂದ ನಮ್ಮ ದೇಹದಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ಇದು ಒಂಥರ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿಯ ಸಂಚಯನ ನಮ್ಮ ದೇಹದಲ್ಲಿ ಆಗುತ್ತೆ. ಇದರಿಂದಾಗಿ ರಕ್ತ ಸಂಚಲನ ಕೂಡ ತುಂಬ ಚೆನ್ನಾಗಾಗುತ್ತೆ, ತನ್ಮೂಲಕ ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಸೊ ಈ ಓಂಕಾರ ಅಂತ ಹೇಳುವಂಥದ್ದು ತುಂಬ ಪ್ರಾಶಸ್ತ್ಯ ಪಡೆದಿದೆ. ನಮ್ಮ ಧರ್ಮ ಗ್ರಂಥಗಳಲ್ಲಾಗಿರ್ಬೋದು ಎಲ್ಲದರಲ್ಲಿ ಓಂಕಾರಕ್ಕೆ ತುಂಬಾ ಬೆಲೆ ಇದೆ. ಹಾಗೆ ನೀವು ಈ ಓಂಕಾರದ ಅನುಭೂತಿಯನ್ನು ಪಡಿಬೇಕು ಅಂತಾದರೆ ಎಲ್ಲ ಶಬ್ದಗಳಿಗೂ ಬ್ಯಾಕ್ಗ್ರೌಂಡ್ ಸೌಂಡ್ ಅಥವಾ ಹಿನ್ನೆಲೆ ಧ್ವನಿ ಅಂತ ಏನು ಹೇಳ್ತೀವಿ ಅದು ಓಂಕಾರವೇ ಆಗಿರುತ್ತೆ. ನೀವು ಇದನ್ನು ಟೆಸ್ಟ್ ಮಾಡಬೇಕು ಅಂತಂದರೆ ಗಿಜಿಗುಡುವ ಸಂತೆನಲ್ಲಿ, ಅಲ್ಲಿ ವಾಹನಗಳ ಶಬ್ದ ಕರ್ಕಶ ಶಬ್ದ ಇರುತ್ತೆ, ಕೂತಿರುವಂತಹ ವ್ಯಾಪಾರಿಗಳ ಕರ್ಕಶ ಶಬ್ದ ಇರುತ್ತೆ, ಏನೇನೋ ವಾದ್ಯಗಳು ಇನ್ನೇನೇನೋ ಆ ಸಂತೆನಲ್ಲಿ ಇರುತ್ತೆ. ಅಂಥ ಸಂತೆನಲ್ಲಿ ಕೂಡ ನಿಮಗೆ ಅವಕಾಶ ಸಿಕ್ಕಿದ್ರೆ ಒಂದು ನಿಮಿಷ ಕಣ್ಣು ಮುಚ್ಚಿಕೊಂಡು ನೀವು ಅದನ್ನು ಕೇಳ್ತಾ ಇದ್ದರೆ ನಿಮಗೆ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲದಕ್ಕೂ ಓಂಕಾರವೇ ಕೇಳುತ್ತೆ. ಇದನ್ನು ಬೇಕಿದ್ರೆ ನೀವು ಖಂಡಿತ ಟೆಸ್ಟ್ ಮಾಡಿ ನೋಡಬಹುದು. ಒಂದು ಜಲಪಾತದ ಹತ್ರ ಹೋದ್ರಿ ಅಂತ ಇಟ್ಕೊಳ್ಳಿ, ಅಲ್ಲೂ ಒಂದು ನಿಮಿಷ ಕಣ್ಣು ಮುಚ್ಚಿಕೊಂಡು ನೀವು ಆ ಶಬ್ದದ ಕಡೆ ಗಮನ ಕೊಡಿ, ಅದರ ಬ್ಯಾಕ್ಗ್ರೌಂಡ್ ಸೌಂಡ್ ನಿಮಗೆ ಓಂಕಾರನೇ ಕೇಳ್ತಾ ಇರುತ್ತೆ. ಇದು ಓಂಕಾರಕ್ಕಿರುವ ಮಹತ್ವ. ಯೋಗ ಅಂತ ಹೇಳುವಂಥದ್ದು
ನಮ್ಮ ಇಡೀ ಜಗತ್ತಿಗೆ ಭಾರತ ಕೊಟ್ಟಿರುವಂತಹ ದೊಡ್ಡ ಗಿಫ್ಟ್. ಯಾಕೆಂದರೆ ಈ ಥರ ಚಿಂತನೆ, ಈ ಥರ ವಿಚಾರಗಳು ನಮ್ಮ ಹಿರಿಯರು ಅಂದರೆ ಪತಂಜಲಿ ಒಂದು 5000 ವರ್ಷಗಳ ಹಿಂದೆ ನಮಗೆ ಪತಂಜಲಿ ಮಹಾಮುನಿಗಳು ಮಾಡಿಕೊಟ್ಟಿದ್ದಾರೆಂದರೆ ಅವರಿಗೆ ಎಷ್ಟು ದೂರದೃಷ್ಟಿ ಇತ್ತು ಅಂತ ಇದರಲ್ಲಿ ನಮಗೆ ತಿಳಿಯುತ್ತೆ. ಇನ್ನು ತಸ್ಯವಾಚಕ ಪ್ರಣವಃ ಇದರ ಇನ್ನೊಂದು ಅರ್ಥ ತಿಳಿತಾ ಹೋಗಬೇಕಾದ್ರೆ ಪದ ಮತ್ತು ಆಲೋಚನೆ ಅಂತ ಒಂದು ಬರುತ್ತೆ. ಇವಾಗ ಬೇರೆ ಒಬ್ಬರನ್ನ ನಾವು ಹೊಸಬ್ರು ನಮಗೆ ಸಿಕ್ಕಿದಾಗ ಒಬ್ಬರನ್ನ ನಾವು ಗ್ರೀಟ್ ಮಾಡಬೇಕು. ಆವಾಗ ನಾವು ಏನಂತೀವಿ, ನಮಸ್ತೆ ಅಂತ ಅಂತೀವಿ, ಅಥವಾ ನಮಸ್ಕಾರ ಅಂತ ಅಂತೀವಿ, ಶರಣು ಶರಣಾರ್ಥಿಗಳು ಅಂತ ಅಂತೀವಿ, ಅಥವಾ ಹಲೋ ಹಾಯ್ ಈ ಥರ ಎಲ್ಲ ಮಾತಾಡ್ತೀವಿ. ಇಲ್ಲಿ ಏನಾಗುತ್ತೆ, ನಾವು ಬಳಸುವ ಪದ ಮಾತ್ರ ವ್ಯತ್ಯಾಸ ಆಗಿರುತ್ತೆ ಹೊರತು ಅದರ ಹಿಂದಿನ ಆಲೋಚನೆ ಒಂದೇ ಆಗಿರುತ್ತೆ. ಅವರನ್ನು ನಾವು ಗೌರವದಿಂದ ಕಾಣಬೇಕು, ಎದುರಿನ ವ್ಯಕ್ತಿಯನ್ನು ನಾವು ಯಾರನ್ನ ಸಂಬೋಧಿಸ್ತೀವೋ ಅವ್ರನ್ನ ಒಂದು ಗೌರವದಿಂದ ಅವ್ರನ್ನ ನಾವು ಗ್ರೀಟ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಥರ ಕಾಣ್ತೀವಿ. ಅಂದರೆ ಪದ ಬೇರೆ ಬೇರೆ ಆಗಿರ್ಬೋದು, ಆದರೆ ಆಲೋಚನೆ ಒಂದೇ ಇರುತ್ತೆ ಅಂತ ಈ ತತ್ವ ಸಾರುತ್ತೆ. ಆಮೇಲೆ ಧ್ಯಾನ ಮಾಡೋಕ್ಕೆ ಹೋದಾಗ ನಮಗೆ ಬೇರೆ ಬೇರೆ ರೀತಿಯಾದಂಥ ಧ್ಯಾನವನ್ನು ಮಾಡಬಹುದು ಅಂತ ನಮಗೆ ಪುರಾಣಗಳಲ್ಲಿ ಅಥವಾ ನಮಗೆ ಹಳೆಯ ನಮ್ಮ ಗ್ರಂಥಗಳಲ್ಲಿ ಮುನಿಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಪತಂಜಲಿ ಯೋಗ ಸೂತ್ರದಲ್ಲಿ ಧ್ಯಾನವನ್ನು ವಿವಿಧ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿದ್ದಾರೆ. ವೀತರಾಗ ವಿಷಯಂ ವಾ ಚಿತ್ತಂ, ಅಂದರೆ ನಾವು ಒಂದು ಕಡೆ ಕೂತ್ಕೊಂಡು ನಮಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ನಮಗೆ ಮನಸ್ಸನ್ನು ಕೇಂದ್ರೀಕೃತ ಮಾಡೋಕ್ಕೆ ಆಗ್ತಿಲ್ವೋ ಆವಾಗ ನಾವು ಮಹಾಪುರುಷರು ಯಾರಿರ್ತಾರೋ ಅಂದರೆ ವಿವೇಕಾನಂದರಾಗಿರ್ಬೋದು ಅಥವಾ ಬಸವಣ್ಣನವರಾಗಿರ್ಬೋದು, ನಮ್ಮ ದೃಷ್ಟಿಯಲ್ಲಿ ನಮಗೆ ಮಹಾಪುರುಷರು ಅಂತ ಯಾರೋ ನಮಗೆ ಖಂಡಿತ ಅವ್ರ ಮೇಲೆ ಇಂಪ್ರೆಸ್ ಆಗಿರುತ್ತೆ. ಅಂಥ ವ್ಯಕ್ತಿಗಳ ಮೇಲೆ ಕೂಡ ನಾವು ಧ್ಯಾನ ಮಾಡಬಹುದು ಅಂತ ಹೇಳ್ತಾರೆ. ಅಂದರೆ ನಾವು ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದು, ಇವಾಗ ರಾಮಕೃಷ್ಣ ಪರಮಹಂಸರು ಅಥವಾ ಹಲವಾರು ಗುರುಗಳು ಬಸವಣ್ಣನವರೇ ಆಗಿರ್ಬೋದು, ಇಂಥ ಹಲವು ವಚನಕಾರ್ತಿಯರಾಗಿರ್ಬೋದು, ಈ ಥರ ನಮಗೆ ಯಾರು ಇಂಪ್ರೆಸ್ ಮಾಡಿದಾರೋ ಅವ್ರ ಮೇಲೆ ನಾವು ಧ್ಯಾನ ಮಾಡ್ತಾ ಹೋಗುವಂಥದ್ದು. ಇದು ಸಾಧ್ಯ ಆಗಲಿಲ್ವೋ ಆವಾಗ ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ ಅಂತ ಹೇಳ್ತಾರೆ ಪತಂಜಲಿ ಯೋಗ ಸೂತ್ರದಲ್ಲಿ. ಇದನ್ನು ಕೂಡ ಹೇಳ್ತಾರೆ, ಸ್ವಪ್ನಗಳು ನಮಗೆ ಸುಂದರ ಕನಸುಗಳು ಬೀಳ್ತವೆ. ನಮಗೆ ಶುದ್ಧವಾದ ನಾವು ಒಂದು ಉತ್ತಮವಾದ ಆರೋಗ್ಯ ನಮ್ಮಲ್ಲಿದ್ದರೆ ನಮಗೆ ಒಂದು ಒಳ್ಳೆ ನಿದ್ದೆ ಬರುತ್ತೆ, ಆವಾಗ ಒಂದು ಒಳ್ಳೆ ಕನಸುಗಳು ಕೂಡ ನಮಗೆ ಕಾಣುತ್ತೆ. ಆ ಕನಸಿನಲ್ಲಿ ಒಂದು ಉತ್ತಮ ನಾವು ನೃತ್ಯ ನೋಡಿರ್ಬೋದು, ಸಂಗೀತ ನೋಡಿರ್ಬೋದು. ನಾವು ಎಚ್ಚರ ಆದಮೇಲೆ ನಮಗೆ ಗೊತ್ತಾಗುತ್ತೆ, ನಮಗೆ ನಮ್ಮ ಇಂದ್ರಿಯಗಳಿಗೆ ಗೊತ್ತಾಗುತ್ತೆ ನಾವು ಇಷ್ಟೊತ್ತು ನಿದ್ದೆ ಮಾಡ್ತಾ ಇದ್ವಿ ಅಂತ. ಎಚ್ಚರ ಆದಮೇಲೆ ನಾವು ಕನಸಲ್ಲಿ ಒಳ್ಳೆ ವಿಷಯಗಳು ಏನು ಕಂಡುವೋ, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅಥವಾ ಏನು ಕಂಡುವೋ ನಾವು ಅದ್ರ ಮೇಲೆ ನಾವು ಧ್ಯಾನ ಮಾಡ್ತಾ ಕೂತ್ಕೋಬೋದು. ಇದು ಒಂದು ಧ್ಯಾನದ ವಿಧಾನ. ಅಂದರೆ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂದರೆ ನಾವು ಯೋಗವನ್ನು ಅಳವಡಿಸ್ಕೊಳ್ಳೋಕ್ಕೆ ಎಷ್ಟು ಈ ಥರ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಎಷ್ಟೊಂದು ವಿಧಾನಗಳಿವೆ ಅಂತ ತಿಳಿತಾ ಹೋಗುತ್ತೆ. ಯಥಾಭಿಮತ ಧ್ಯಾನಾದ್ವಾ ಅಂತ ಕೂಡ ಹೇಳ್ತಾರೆ. ಅಂದರೆ ನಮಗೆ ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ, ಮಹಾಪುರುಷರ ಮೇಲೆ ಧ್ಯಾನ ಮಾಡೋಕ್ಕಾಗಲ್ಲ, ಅಥವಾ ಸ್ವಪ್ನದಲ್ಲಿ ನಾನು ಇವಾಗಲೇ ಹೇಳ್ತಾ ಇದ್ದೆ ಸ್ವಪ್ನದಲ್ಲಿ ಕಂಡ ವಸ್ತುಗಳ ಮೇಲೆ ಧ್ಯಾನ ಮಾಡೋಕ್ಕಾಗಲ್ಲ ಅಂತ ಇದ್ದರೆ ಅಂಥ ಸಂದರ್ಭದಲ್ಲಿ ನಾವು ಇನ್ನೂ ಒಂಥರ ಧ್ಯಾನ ಮಾಡ್ಬೋದು. ಅಂದರೆ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತಂದರೆ ನಮಗೆ ಯಾವುದೊಂದು ವಿಷಯ ಇಷ್ಟವೋ ಅಥವಾ ನಮಗೊಂದು ಯಾವುದೋ ಒಂದು ಸ್ಥಳ ಇಷ್ಟವೋ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಹೇಳೋದಾದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಒಂದು ಕುಗ್ರಾಮ ಬಂಗಾಡಿ ಅಂತ ಒಂದು ಪುಟ್ಟ ಸುಂದರವಾದಂಥ ಊರು, ಮನೆಯ ಪಕ್ಕದಲ್ಲೇ ಜಲಪಾತ. ನನಗೆ ಯಾವಾಗಲೂ ನನ್ನ ಬಾಲ್ಯ ಅಂತ ಹೇಳಿದಾಗ ನನಗೆ ನೆನಪಾಗುವಂಥದ್ದೇ ನನ್ನ ಊರು. ಆ ಊರು ನನಗೆ ತುಂಬ ಇಷ್ಟ. ಅದ್ರ ಮೇಲೆ ನಾನು ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಅಂದರೆ ನನಗೆ ಇವುಗಳಲ್ಲಿ ಯಾವುದು ಇಷ್ಟ ಇಲ್ವೋ, ಯಾವುದೇ ತತ್ವಗಳ ಮೇಲೆ ನನಗೆ ಇಷ್ಟ ಇಲ್ವೋ, ಆವಾಗ ನಾನು ಅದ್ರ ಮೇಲೆ ಕೂಡ ನಾನು ಧ್ಯಾನ ಮಾಡ್ಬೋದು. ಅದು ಮಾತ್ರ ಅಲ್ಲ, ನನಗೆ ಯಾವುದೋ ಒಂದು ಕಲರ್ ತುಂಬ ಇಷ್ಟ, ಅದ್ರ ಮೇಲೆ ಕೂಡ ನಾನು ಧ್ಯಾನ ಮಾಡ್ಬೋದು. ಈ ಥರ ನಮಗೆ ತುಂಬ ಫ್ಲೆಕ್ಸಿಬಲಾಗಿ ಕೊಟ್ಟಿದ್ದಾರೆ. ಧ್ಯಾನ ಅಂತ ಹೇಳುವಂಥದ್ದು ತುಂಬ ಫ್ಲೆಕ್ಸಿಬಲ್. ಅಂದರೆ ಇದನ್ನು ನಾವು ನಿರಂತರವಾಗಿ ಮಾಡ್ತಾ ಬರಬೇಕು. ದಿನನಿತ್ಯ ನಾವು ಅರ್ಧ ಗಂಟೆ ಸಮಯವನ್ನು ನಾವು ಈ ಯೋಗಾಭ್ಯಾಸಕ್ಕೆ ನಾವು ಕೊಟ್ಟರೆ ಖಂಡಿತವಾಗಲೂ ನಾವು ಒಂದು ಉತ್ತಮ ಆರೋಗ್ಯವನ್ನು ಕೂಡ ಪಡಿಬಹುದು, ಒಂದು ಉತ್ತಮ ಸಮಾಜವನ್ನು ಕೂಡ ನಿರ್ಮಾಣ ಮಾಡಬಹುದು. ಈ ಪತಂಜಲಿ ಹೇಳ್ತಾ ಹೋಗ್ತಾರೆ ಯೋಗದಲ್ಲಿ 8 ಅಂಗಗಳಿದೆ ಅಂತ. ಅದು ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ. ಇದರಲ್ಲಿ ಯಮ ನಿಯಮಗಳು ಬೇಸಿಕಲಿ ನಮಗೆ ಹೇಳ್ಕೊಡುವಂಥದ್ದು ನಮ್ಮ ಜೀವನ ಶೈಲಿಯನ್ನೇ ಅದರಲ್ಲಿ ಹೇಳ್ತಾರೆ. ಮತ್ತು ಶೌಚ ಸಂತೋಷ ತಪಸ್ವಾಧ್ಯಾಯ ನಿಧಾನ ಅಂತ. ಅಂದರೆ ಶೌಚ, ಶೌಚ ಅಂದರೆ ಅಂತರಂಗ ಶೌಚ, ಬಹಿರಂಗ ಶೌಚ. ನಾವು ಸ್ನಾನ ಮಾಡಿ ನಮ್ಮ ಮನೆಗಳನ್ನು ಶುದ್ಧವಾಗಿಟ್ಕೊಳ್ಳೋದು, ಶುದ್ಧ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಅಷ್ಟೇ ಅಲ್ತಲೇ ವಾಚಿಕವಾಗಿ ಅಂದರೆ ನಾವು ಮಾತಾಡುವಂಥ ಮಾತು ಕೂಡ
ತುಂಬ ಪರಿಶುದ್ಧವಾಗಿರಬೇಕು ಅಂತ. ನಾನು ಆವಾಗಲೇ ಒಂದು ಶಾಲೆದ್ದು ಒಂದು ಮಗುವಿದ್ದು ಒಂದು ಎಕ್ಸಾಂಪಲ್ ಕೊಟ್ಟೆ. ಅದೇ ಥರ ನಮ್ಮ ಸಮಾಜದಲ್ಲಿ ನಾವು ಉತ್ತಮವಾಗಿ ಮಾತಾಡಿದ್ರೆ ನಾವೊಂದು ಒಳ್ಳೆಯ ವ್ಯಕ್ತಿಗಳು ಅಂತ ಕೂಡ ಅನ್ಸ್ಕೊಳ್ತೀವಿ, ಹಾಗೆ ಇನ್ನೊಬ್ಬರಿಗೆ ಅದರಿಂದ ಹರ್ಟ್ ಕೂಡ ಆಗೋದಿಲ್ಲ. ಶೌಚ ಅಂದಂಗೆ ಇದು ಅಹಿಂಸಾ ಅಂತ ಒಂದು ತತ್ವ ಬರುತ್ತೆ, ಅದು ಕೂಡ ಅಷ್ಟೇ. ನಾವು ಇನ್ನೊಬ್ಬರಿಗೆ ನೋಯಿಸ್ದೇ ಇರೋದು ಅಂದರೆ ಹಿಂಸೆ ಮಾಡೋದು, ಪ್ರಾಣಿಗಳನ್ನು ಕೊಲ್ಲದೇ ಇರೋದು, ಅದು ಒಂದು ಅಹಿಂಸೆ. ಆದರೆ ನಾವು ಇನ್ನೊಬ್ಬರಿಗೆ ಮಾತಾಡಿದಾಗ ಅವರಿಗೆ ಏನು ಅವರಿಗೆ ಹಿಂಸೆ ಆಗುತ್ತೋ ಅದನ್ನು ನಾವು ತಡಿಬೇಕು. ಅಂದರೆ ಆ ಥರದ ಮಾತುಗಳನ್ನು ನಾವು ಆಡದೇ ಇರೋದೇ ಅಹಿಂಸೆ. ಆಮೇಲೆ ಸಂತೋಷ. ಸಂತೋಷ ಅಂತ ಹೇಳುವಂಥದ್ದು ನಾವು ನಮ್ಮೊಳಗೆ ಕಂಡುಕೊಳ್ಬೇಕಾಗದಂಥದ್ದು. ನಾನು ಮೊದಲೇ ಹೇಳಿದೆ, ನಾವು ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದಿದ್ದೀವಿ, ಆದರೆ ನಮ್ಮೊಳಗಿರುವ ಸಂತೋಷವನ್ನೇ ನಾವು ಕಾಣದಾಗಿದ್ದೀವಿ. ಇದೊಂದು ಖೇದಕರ ಸಂಗತಿ. ಅಂದರೆ ಸಂತೋಷವನ್ನಂಥದ್ದು ನಾವು ಅಂಗಡಿಯಿಂದ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಗಡಿಗೆ ಹೋಗಿ 1 ಕೆಜಿ ಸಂತೋಷ ಕೊಡಿ ಅಂತ ಹೇಳಿದ್ರೆ ಖಂಡಿತ ನಗ್ತಾರೆ. ಯಾಕಂದರೆ ಸಂತೋಷ ಅಂತ ಹೇಳುವಂಥದ್ದು ನಮ್ಮಲ್ಲೇ ಇರುವಂಥದ್ದು. ನಾವು ಈ ಲೌಕಿಕ ಜೀವನದಲ್ಲಿ ಸಾಕಷ್ಟು ನಾವು ಘಟನೆಗಳಿಗೆ ನಾವು ಎದುರಾಗಬೇಕಾಗುತ್ತೆ. ಒಂದೊಂದು ಸತಿ ನಮ್ಮ ಕಾರ್ಯಕ್ಷೇತ್ರಗಳಲ್ಲೇ ನಮಗೆ ಯಾರಾದರೂ ಏನಾದರೂ ಅಂತಾರೆ. ಅದನ್ನೇ ನಾವು ಧ್ಯಾನಸ್ಥಿತಿಯಲ್ಲಿ ಇಲ್ಲದೇ ಇರುವಾಗ, ಅಂದರೆ ಈ ಯೋಗವನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳದೇ ಇರುವಾಗ ನಮಗೇನಾಗುತ್ತೆ, ಆ ವಿಷಯಕ್ಕೆ ನಾವು ತೀರಾ ಅತಿರೇಕವಾಗಿ ಆಡ್ತೀವಿ. ಒಂದೊಂದು ಸತಿ ತುಂಬ ಸಿಟ್ಟಲ್ಲಿ ಅವರಿಗೆ ಇನ್ನೊಂದು ಏನೋ ನಾವು ಮಾತಾಡ್ತೀವಿ, ಅಥವಾ ಅದನ್ನೇ ತುಂಬ ಮನಸ್ಸಿಗೆ ತೊಗೊಂಡು ತುಂಬ ಏನೇನೋ ಅತಿರೇಕಗಳು ನಾವು ಆಡ್ತೀವಿ. ಸೊ ಇದರ ಮೇಲೆಲ್ಲ ನಾವು ಏನೋ ಕಡಿವಾಣ ಹಾಕಬೇಕು. ಅಂದರೆ ಅದರಿಂದ ಏನು ನಮಗೆ ತೊಂದರೆ ಆಗಲ್ಲ ಅಂತ ಅನ್ನೋ ಥರ, ಅಂದರೆ ಇನ್ನೊಬ್ಬರು ಏನಾದರೂ ಮಾತಾಡಿದ್ರು ಅದರಿಂದ ಕೂಡ ನಮಗೆ ಏನೂ ಘಾಸಿ ಆಗೋದಿಲ್ಲ ಅಂತ ಅನ್ನೋ ಥರ ನಾವು ವರ್ತಿಸ್ಬೇಕು. ಅಂದರೆ ಸಂತೋಷವನ್ನು ನಾವು ಕಂಡುಕೊಳ್ಬೇಕು. ನಮ್ಮ ತಪ್ಪು ಇಲ್ಲದೆ ಇದ್ದರೆ ನಾವು ಯಾಕೆ ಇನ್ನೊಬ್ಬರ ಮಾತುಗಳಿಗೆ ನಾವು ದುಃಖ ಪಡಬೇಕು ಅಲ್ವೇ? ಅದೇ ಥರ ಈ ಸಂತೋಷವನ್ನು ನಾವು ಈ ಥರ ಕಂಡುಕೊಳ್ಬೇಕು. ಆಮೇಲೆ ಅಪರಿಗ್ರಹ ಅಂತ ಹೇಳುವಂಥದ್ದು. ಅಪರಿಗ್ರಹ ಅಂತಂದರೆ ನಮಗೆ ಏನು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಳ್ಬೇಕು. ವಿದ್ಯೆ ಮಾತ್ರ ಒಂದು ಅಪರಿಮಿತ, ಅದನ್ನು ಎಷ್ಟಾದರೂ ನಾವು ಪಡ್ಕೋಬೋದು, ಅದರಿಂದ ಯಾರಿಗೂ ಹಾನಿ ಇಲ್ಲ, ಅದರಿಂದ ಇನ್ನೊಬ್ಬರಿಗೆ ಉಪಯೋಗವೇ ಹೊರತು ಅದರಿಂದ ಖಂಡಿತ ಹಾನಿ ಇಲ್ಲ. ಆದರೆ ಬೇರೆ ವಸ್ತುಗಳು ನಮ್ಮ ಲೌಕಿಕ ಜಗತ್ತಿನಲ್ಲಿ ನಮಗೆ ಏನೇನು ಆಕರ್ಷಣೆಗಳು ಆಗುತ್ತೋ, ನಾವು ಹೆಚ್ಚು ಹೆಚ್ಚು ಗಳಿಸ್ತಾ ಹೋಗ್ತೀವಿ, ಹೆಚ್ಚು ಹೆಚ್ಚು ಖರೀದಿಸ್ತಾ ಹೋಗ್ತೀವಿ, ಆವಾಗ ನಮಗೆ ದುಃಖನೇ ಹೆಚ್ಚು. ಯಾಕಂದರೆ ಅದನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು. ಯಾವುದೇ ಒಂದು ವಿಷಯವನ್ನು ನಾವು ಕೊಂಡ್ಕೊಂಡ್ರೆ ಅದನ್ನು ನಾವು ಕಾಪಾಡೋಕ್ಕೆ ನಾವು ತುಂಬ ಅದರ ಮೇಲೆ ನಾವು ವ್ಯಯಿಸಬೇಕಾಗುತ್ತೆ. ಅಂದರೆ ನಮ್ಮ ಟೈಮು ಮಾಡಬೇಕಾಗುತ್ತೆ, ಆಮೇಲೆ ದುಡ್ಡು ಕೂಡ ತುಂಬ ಅದ್ರ ಮೇಲೆ ಹಾಕಬೇಕಾಗುತ್ತೆ. ಈ ಥರ ನಮಗೆ ಅಪರಿಗ್ರಹ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ಇರೋದನ್ನು ನಾವು ಹಂಚಿಬಿಡಬೇಕು. ಇನ್ನು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ನಾಲೆಜ್ ಅಂತ ಹೇಳ್ತೀವಿ. ಅಂದರೆ ನಾವು ಇದೆಲ್ಲ ನಮಗೆ ಹೇಗೆ ಬರುತ್ತೆ ಈ ನಾಲೆಜು ಅಂತಂದರೆ, ನಾವು ನಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳಿಂದ, ನಮ್ಮ ಪರಿಸರದಿಂದ, ಅಥವಾ ಪುಸ್ತಕಗಳನ್ನು ಓದೋದ್ರಿಂದ, ಗುರುಗಳ ಮುಖೇನ, ನಮ್ಮ ಗುರು ಹಿರಿಯರಿಂದ, ಈ ಥರ ನಮಗೆ ನಾಲೆಜ್ ಬರ್ತಾ ಹೋಗುತ್ತೆ. ಬ್ರಹ್ಮಚರ್ಯ ಅಂತ ಅಂದರೆ ಮದುವೆ ಆಗದೆ ಉಳಿಯುವಂಥದ್ದು ಅಂತ ಅಲ್ಲ, ಇದನ್ನು ನಾವು ನಾಲೆಜ್ ಅಂತ ನಾವು ಕರಿತೀವಿ. ಹಾಗೆ ಯಮನಿಯಮಗಳು ಆದಮೇಲೆ ಬರುವಂಥದ್ದು ಆಸನ. ಆಸನ ಅಂತ ಹೇಳುವಂಥದ್ದು ಪ್ರಾಣಿಗಳ ದೇಹದ ಚಲನವಲನಗಳ ಮೇಲೆ ಅಥವಾ ನಮ್ಮ ಪರಿಸರವನ್ನು ಒಂದು ನೋಡಿಕೊಂಡು ಮಾಡಿರುವಂಥದ್ದು ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತ ಹೇಳ್ಬೋದು. ಅದರ ಗುಣಲಕ್ಷಣಗಳನ್ನು ನೋಡಿಕೊಂಡು ಮಾಡಿರುವಂಥದ್ದು ಆಸನ. ಆಸನಗಳಂದರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೀವಿ. ಅಂದರೆ ಸ್ಥಿರವಾಗಿ ಒಂದು ಕಡೆ ಕೂತ್ಕೊಂಡು ನಮ್ಮ ಶ್ವಾಸೋಚ್ಛ್ವಾಸವನ್ನು ಅದಕ್ಕೆ ತಕ್ಕನಂತೆ ಅಳವಡಿಸ್ಕೊಂಡು ಆಮೇಲೆ ಒಂದು ಸ್ಥಿತಿಗೆ ಬಂದು ಆಮೇಲೆ ನಮ್ಮ ಉಸಿರನ್ನು ನಾವು ಹೊರಗೆ ಯಾವಾಗ ಬಿಡಬೇಕು, ಒಳಗೆ ಯಾವಾಗ ಬಿಡಬೇಕು, ಇದಕ್ಕೆಲ್ಲ ತುಂಬ ಕ್ಲಾಸಿಕಲ್ ಆದಂಥ ಒಂದು ನಿರೂಪಣೆಗಳಿವೆ. ಅದನ್ನು ಫಾಲೋ ಮಾಡಿಕೊಂಡು ಮಾಡುವಂಥದ್ದು ಆಸನ. ಆಸನ ಅಂದರೆ ಇವಾಗ ಅದರಲ್ಲಿ ನಾನು ಹೇಳಿದೆ ಇವಾಗ ಪ್ರಾಣಿ ಪಕ್ಷಿಗಳು ಅಥವಾ ಪರಿಸರವನ್ನು ನೋಡ್ಕೊಂಡು ಮಾಡಿರುವಂಥದ್ದು ಅಂತ. ಫಾರ್ ಎಕ್ಸಾಂಪಲ್ ನಾವು ಇವಾಗ ತಾಡಾಸನ ಅಂತ ಹೇಳ್ತೀವಿ. ತಾಡ ಅಂದರೆ ಪರ್ವತ. ಪರ್ವತ ಹೇಗೆ ನೆಟ್ಟಗೆ ನಿಂತಿರುತ್ತೋ ಹಾಗೆ ನಮ್ಮ ದೇಹವನ್ನು ಕೂಡ ನಾವು ನೆಟ್ಟಿಗೆ ನಿಲ್ಲಿಸಿ ಕೈಗಳನ್ನು ಮೇಲಕ್ಕೆ ಚಾಚೋದು, ಕೆಳಗೆ ತರೋದು, ಈ ಥರ ಕೆಲವೊಂದು ಶ್ವಾಸೋಚ್ಛ್ವಾಸದ ಮೂಲಕ ಹಾಗೆ ಒಂದು ದೃಷ್ಟಿಯನ್ನು ಒಂದು ಕಡೆ ಕೇಂದ್ರೀಕರಿಸಿ ನಿಲ್ಲುವಂಥದ್ದು, ಈ ಥರದ್ದನ್ನು ನಾವು ಪರ್ವತಾಸನ ಅಂತ ಹೇಳ್ತಾರೆ, ತಾಡಾಸನ ಅಂತ ಹೇಳ್ತಾರೆ. ಈ ಥರ ಪರ್ವತಗಳಿಗೆ ಯಾವ ಒಂದು ಶಕ್ತಿ ಇದೆಯೋ, ಅಂದರೆ ಪರ್ವತಗಳು ಸ್ಥಿರವಾಗಿರುತ್ತೆ, ಯಾವುದೇ ಗಾಳಿ ಮಳೆ ಯಾವುದೇ ಬಂದರೂ ಪರ್ವತ ಅಂತೂ ಕುಸಿದು ಬೀಳಲ್ಲ. ಅದೇ ಥರ ಈ ತಾಡಾಸನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಂದು ಸ್ಥಿರತೆ ಬರುತ್ತೆ. ಅಂದರೆ ಒಂದು ಸ್ಟ್ರೈಟಾಗಿ ನಾವು ನಿಂತ್ಕೊಳ್ಳೋ ಒಂದು ಅಭ್ಯಾಸ ನಮಗೆ ಬೆಳೆಯುತ್ತೆ. ಹಾಗೆ ನಮಗೆ ಒಂದು ದೇಹದಲ್ಲಿ ಬ್ಯಾಲೆನ್ಸ್ ಬರುತ್ತೆ.
ಹಾಗೆ ನಮಗೆ ಏಕಾಗ್ರತೆ ಬರುತ್ತೆ. ಈ ಥರ ಪ್ರತಿಯೊಂದು ಆಸನಕ್ಕೂ ಅದರದ್ದೇ ಆದ ಗುಣವಿಶೇಷಗಳು ಇರೋದ್ರಿಂದ ನಮಗೆ ತುಂಬ ಸರ್ತಿ ಕೇಳ್ತಾರೆ. ಕೆಲವರು ಕೆಲವೊಂದು ಸಮಾರಂಭಗಳಲ್ಲಿ ಸಿಕ್ಕಿದಾಗ ಕೇಳ್ತಾರೆ, ನಾನು ತುಂಬ ದಪ್ಪ ಇದ್ದೀನಿ, ನನಗೆ ಏನಾದರೂ ಒಂದು ಯೋಗ ಹೇಳಿಕೊಡು ಅಂತ. ಯೋಗ ಅಂತ ಹೇಳುವಂಥದ್ದು ಆ ಥರ ಇನ್ಸ್ಟ್ಯಾಂಟ್ ಪಿಲ್ ಥರ ಕೊಡುವಂಥದ್ದಲ್ಲ. ಇದು ಮಾತ್ರೆಗಳಾಗಿದ್ದರೆ ನಾನೇನೋ ಕೊಡ್ಬೋದು, ತೊಗೊಳ್ಳಿ ಇದನ್ನು, ಬೆಳಗ್ಗೆ ಒಂದು ತೊಗೊಳ್ಳಿ, ರಾತ್ರಿ ಒಂದು ತೊಗೊಳ್ಳಿ ಅಂತ ಆ ಥರದ್ದಲ್ಲ. ಯೋಗ ಅಂತ ಹೇಳುವಂಥದ್ದು ಅದಕ್ಕೆ ಆದಂತಹ ಒಂದು ನಮ್ಮ ಮೈಂಡ್ ಸೆಟ್ ಇರಬೇಕು. ಅದಕ್ಕೆ ನಾನು ಮಾಡ್ತೀನಿ ಅಂತ ಅನ್ನುವಂಥ ಒಂದು ದೃಢ ಸಂಕಲ್ಪ ಬೇಕು. ಆಮೇಲೆ ನಮ್ಮ ಎಲ್ಲ ಕೆಲಸಗಳಲ್ಲಿ ನಮಗೊಂದು ಅದರ ಮೇಲೆ ಒಂದು ನಮಗೆ ಒಂದು ವಿಶ್ವಾಸ ಇರಬೇಕು. ಈ ಥರದ್ದೆಲ್ಲ ತುಂಬ ನಾವು ಅಂಶಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ. ಈ ಥರ ನಮಗೆ ಸಮಾರಂಭಗಳಲ್ಲಿ ಸಿಕ್ಕಿದಾಗ, ಯಾರು ಕೇಳಿದಾಗ ನಮಗೆ ಏನಾಗುತ್ತೆ, ಆಸನಗಳು ಒಂದೆರಡು ಆಸನ ಸಾಕು ನನಗೆ ಹೇಳ್ಕೊಡಿ ಅಂತ. ಆದರೆ ಆ ಥರ ಆಗುವಂಥದ್ದಲ್ಲ ಅದು. ಯಾಕಂದರೆ ಒಂದೇ ಆಸನದಿಂದ ನಿಮಗೆ ಒಂದು ಆಸ್ತಮ ಗುಣಪಡಿಸ್ಬೋದು, ಅಥವಾ ಒಂದೇ ಆಸನದಿಂದ ನಿಮಗೆ ಡಯಾಬಿಟಿಸನ್ನು ಕಂಪ್ಲೀಟಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅಂತ ನಾವು ಹೇಳೋಕ್ಕಾಗಲ್ಲ. ಇದನ್ನು ಒಂದು ನಾವು ಒಂದು ಸೀರೀಸ್ ಥರ ಮಾಡಿಕೊಡ್ತೀವಿ. ನಾವು ಯಾರಿಗೆ ಒಂದು ಬಿ ಪಿ ಜಾಸ್ತಿ ಇದೆ ಅಂಥವರಿಗೆ ಯಾವ ಆಸನಗಳು ಮಾಡಬಹುದು, ಯಾವ ಪ್ರಾಣಾಯಾಮಗಳು ಮಾಡಬಹುದು, ಇದನ್ನೆಲ್ಲ ನಾವು ಲೆಕ್ಕಾಚಾರ ಹಾಕಿ ಅವರಿಗೆ ನಾವು ಹೇಳಬೇಕಾಗುತ್ತೆ. ಸುಮ್ಮನೆ ನೀವು ಇದು ಮಾಡಿ ಅದು ಮಾಡಿ ಅಂತ ಹೇಳಿದ್ರೆ ಅವರಿಗೆ ಅದರಿಂದ ಉಪಯೋಗ ಸಿಗದ ಹೊರತು ಅವರಿಗೆ ಏನು ಅದರಿಂದ ದುಷ್ಪರಿಣಾಮಗಳೇ ಕಾಣಬಹುದು. ಆಮೇಲೆ ಯಾವಾಗಲೂ ಎಲ್ಲರೂ ಹೇಳುವಂಥದ್ದು ಯೋಗವನ್ನು ಗುರುಮುಖೇನವೇ ಕಲಿಬೇಕು ಅಂತ. ಯಾಕಂದರೆ ಗುರುವಿಗೆ ಒಂದು ನಿರ್ದಿಷ್ಟ ಅವರ ಸ್ಟೂಡೆಂಟದ್ದು ಕೆಪ್ಯಾಸಿಟಿ ಏನು ಅಂತ ಗೊತ್ತಿರುತ್ತೆ. ಅಂದರೆ ನುರಿತ ಗುರುಗಳಾಗಿರಬೇಕು. ಈಗ ಪ್ರತಿಯೊಬ್ಬರಿಗೂ ಒಂದು ಏನಾದರೂ ಒಂದಲ್ಲ ಒಂದು ಸಮಸ್ಯೆಯಿಂದನೇ ಅವರು ಖಂಡಿತವಾಗ್ಲೂ ಯೋಗಕ್ಕೆ ಬಂದಿರ್ತಾರೆ. ಒಬ್ಬರಿಗೆ ಬೆನ್ನು ನೋವು ಅಂತ ಬರ್ತಾರೆ, ಅಥವಾ ಒಬ್ಬರು ಡಯಾಬಿಟಿಸ್ ಅಂತ ಹೇಳುವಂಥದ್ದು ಮನೆ ಮನೆಗಳಲ್ಲಿ ಕಾಣುವಂಥದ್ದು. ಈ ಡಯಾಬಿಟಿಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು, ಅಥವಾ ತುಂಬ ಸಿಟಿನಲ್ಲಿ ಹೊಗೆ ಜಾಸ್ತಿ ಇದೆ, ಸ್ಮೋಕ್ ಜಾಸ್ತಿ ಇದೆ, ಧೂಳು ಜಾಸ್ತಿ ಇದೆ, ಇದರಿಂದಾಗಿ ಆಸ್ತಮ ಕಾಯಿಲೆಗೆ ತುಂಬ ತುತ್ತಾಗ್ತಾ ಇದ್ದಾರೆ. ಈ ಥರ ಸಮಸ್ಯೆಗಳು ತುಂಬ ಇರೋದ್ರಿಂದ ಪ್ರತಿಯೊಂದು ಒಂದು ಕಾಯಿಲೆಗೆ ನಾವು ಡಿಸೈನ್ ಮಾಡಿಕೊಡ್ತೀವಿ ಯಾವ ಥರ ಆಸನಗಳು ಅವರು ಮಾಡಬಹುದು, ಯಾವ ಥರ ಪ್ರಾಣಾಯಾಮ ಮಾಡಬಹುದು ಅಂತ. ಆಮೇಲೆ ಈ ಆಸನಗಳು ಅಥವಾ ಪ್ರಾಣಾಯಾಮಗಳು ಮಾಡುವಾಗ ಯಾವ ಸಮಯ ಸೂಕ್ತ ಅಂತ ಒಂದು ಬರುತ್ತೆ. ಬೆಳಗ್ಗಿನ ಹೊತ್ತು ತುಂಬ ಸೂಕ್ತ, ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅಂದರೆ ಸೂರ್ಯೋದಯಕ್ಕಿಂತ ಒಂದೂವರೆ ಗಂಟೆಗಳ ಕಾಲ ಮುಂಚೆ, ಒಂದೂವರೆ ಗಂಟೆ ಮುಂಚೆ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಆದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಯೋಗಗಳನ್ನು ಮಾಡುವಂಥದ್ದು ಎಷ್ಟು ಜನರಿಗೆ ಸಾಧ್ಯ ಅಂತ ನಮಗೆ ಗೊತ್ತಿಲ್ಲ. ಯಾರಿಗೆ ಸಾಧ್ಯ ಇದೆಯೋ ಅವ್ರು ಮಾಡಿದ್ರೆ ಅಂತೂ ಖಂಡಿತ ತುಂಬ ಉತ್ತಮ. ಆಮೇಲೆ ಯೋಗ ಮಾಡುವವರು ಉತ್ತಮ ಆಹಾರವನ್ನು ತಗೋಬೇಕು, ಯೋಗಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು, ಉತ್ತಮವಾದ ನಿದ್ದೆ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಇವಾಗಿನ ನಮ್ಮ ಈ ಕಾರ್ಯಶೈಲಿಗೆ, ನಮ್ಮ ಕಾರ್ಯವೈಖರಿ ಏನಿರುತ್ತೆ, ನಮ್ಮ ಈ ಟ್ರಾಫಿಕ್ನಲ್ಲಿ ನಾವು ಮನೆ ಸೇರುವುದೇ ತುಂಬ ಲೇಟಾದರೆ ಊಟ ಕೂಡ ತುಂಬ ಲೇಟಾಗುತ್ತೆ, ಮಲ್ಕೊಳ್ಳೋದು ತುಂಬ ಲೇಟಾಗುತ್ತೆ. ಹಾಗಾಗಿ ತುಂಬ ಬೇಗ ಎದ್ದೇಳೋದು ಕೂಡ ಕೆಲವೊಬ್ಬರಿಗೆ ಕಷ್ಟ ಆಗಬಹುದು. ಅಂಥ ಸಂದರ್ಭದಲ್ಲಿ ನಾವು ಯೋಗವನ್ನು ಮಾಡದೇ ಇರೋದಕ್ಕಿಂತ ನಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ಮಾಡಬಹುದು. ಅಂದರೆ ಬೆಳಗ್ಗೆ ಆಗದೇ ಇದ್ದರೆ ಮಧ್ಯಾಹ್ನದ ಹೊತ್ತು ಯಾರು ಫ್ರೀ ಇರ್ತಾರೋ, ಅಂದರೆ ಆಹಾರ ತಗೊಂಡು ಒಂದು 3-4 ಗಂಟೆಗಳ ಅಂತರ, ಅಥವಾ ಪಾನೀಯ ತಗೊಂಡು ಒಂದು 1/2 ಗಂಟೆಯ ಅಂತರ ಕೊಟ್ಟುಕೊಂಡು ನಾವು ಯೋಗಾಭ್ಯಾಸವನ್ನು ಮಾಡಬಹುದಾಗಿದೆ. ಆಮೇಲೆ ಒಂದು ಉತ್ತಮವಾದ ಒಂದು ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳ್ತೀವಿ ಯೋಗವನ್ನು. ಗಾಳಿ ಬೆಳಕು ಆಡುವಂಥ ಉತ್ತಮ ಗಾಳಿ ಬೆಳಕು ಆಡುವಂಥ ಜಾಗದಲ್ಲಿ ಮಾಡಬೇಕು, ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಮಾಡಬೇಕು, ದಕ್ಷಿಣದ ದಿಕ್ಕಿನ ಕಡೆ ತಿರ್ಕೊಂಡು ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಪೂರ್ವ ಪಶ್ಚಿಮ ಉತ್ತರ ಯಾವುದಾದರೂ ಪರವಾಗಿಲ್ಲ, ಅದರಲ್ಲೂ ಉತ್ತರದ ಕಡೆ ನಿಂತ್ಕೊಂಡು ಮಾಡಿದ್ರೆ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರೋದ್ರಿಂದ ಇದರಿಂದ ಪರಿಣಾಮ ಜಾಸ್ತಿ, ಇದರಿಂದ ಉಪಯೋಗ ಜಾಸ್ತಿ ಅಂತ ಹೇಳ್ತೀವಿ. ಆಹಾರ ಕ್ರಮ ಕೂಡ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡುವವರಾದರೆ ಬಿಸಿನೀರು ಏನಾದರೂ ಕುಡಿದು ಒಂದು 1/2 ಗಂಟೆ ಅಥವಾ 1.5 ಗಂಟೆ ಅಂತರ ಕೊಟ್ಕೊಂಡು ಯೋಗಾಭ್ಯಾಸಕ್ಕೆ ಶುರು ಮಾಡಬಹುದು, ಅಥವಾ ಸಂಜೆ ಹೊತ್ತು ಕೂಡ ಯೋಗವನ್ನು ಮಾಡಬಹುದಾಗಿದೆ. ಹಾಗೆ ಯೋಗಕ್ಕೆ ಇಂಥದ್ದೇ ಸಮಯದಲ್ಲಿ ಮಾಡಬೇಕು ಅಂತ ಹೇಳುವಂಥ ಏನು ರೆಸ್ಟ್ರಿಕ್ಷನ್ ಇರೋದಿಲ್ಲ. ಆಮೇಲೆ ಇನ್ನು ಬಟ್ಟೆ ಯಾವ ಥರ ಬಟ್ಟೆ ಹಾಕ್ಕೋಬೇಕು ಅಂತ ವಿಷಯ ಬಂದಾಗ, ಯೋಗವನ್ನು ಮಾಡುವಾಗ ಸಡಿಲವಾದ ಬಟ್ಟೆಗಳನ್ನು ಹಾಕ್ಕೊಂಡು ಮಾಡುವಂಥದ್ದೇ ತುಂಬ ಸೂಕ್ತ. ಅಂದರೆ ಹತ್ತಿ ಬಟ್ಟೆಗಳಾಗಿರಬೇಕು, ಸಡಿಲವಾಗಿರಬೇಕು, ಅಂದರೆ ಕೈಕಾಲು ಆಡಿಸೋದಕ್ಕೆ ಸೂಕ್ತವಾಗಿರಬೇಕು. ನಾವು ಯಾವುದೋ ಆಸನ ಮಾಡ್ತಾ ಅಥವಾ ಪ್ರಾಣಾಯಾಮ ಮಾಡ್ತಾ ನಮ್ಮ ಬಟ್ಟೆ ಮೇಲೆ ನಮ್ಮ ಗಮನ ಇರಬಾರ್ದು. ನಾವು ಏನು ಅಲ್ಲಿ ಮಾಡ್ತಾ ಇದ್ದೀವಿ, ಗುರುಗಳು ಏನು ಹೇಳ್ಕೊಡ್ತಾರೆ ಅದರ ಮೇಲೆ ನಮ್ಮ ಗಮನ ಇರಬೇಕೇ ಹೊರತು ನಮ್ಮ ಬಟ್ಟೆ ಮೇಲೆ ಇರಬಾರ್ದು. ಅದಕ್ಕೋಸ್ಕರನೇ ನಾವು ಹೇಳ್ತೀವಿ ಒಂದು ಕಂಫರ್ಟೇಬಲ್ ಅನ್ನಿಸುವಂಥ ಒಂದು ಬಟ್ಟೆಯನ್ನು ಹಾಕ್ಕೋಬೇಕು ಅಂತ ಹೇಳ್ತೀವಿ. ಇನ್ನು ಯೋಗವನ್ನು ಎಷ್ಟು ಸಮಯ ಗುರುಗಳ ಮುಖೇನೇ ಕಲಿಬೇಕು ಅಂತ, ಕನಿಷ್ಠ ಪಕ್ಷ 1 ವಾರ ಅಥವಾ 15 ದಿವಸ
ಯೋಗನ ನೀವು ಗುರುಗಳ ಮುಖಾಂತರ ಕಲಿತ್ರೆ, ಅಂದರೆ ಇದನ್ನು ನಾನು ಹೇಳ್ತಾ ಇರೋದು ಇಂಡಿವಿಜುವಲ್ ಲೆವೆಲಲ್ಲಿ, ಅಂದರೆ ಒಬ್ಬೊಬ್ಬರಿಗೆ ಯೋಗ ಹೇಳ್ಕೊಟ್ಟಾಗ ನಿಮ್ಮ ಗುರುವಿಗೆ ಗೊತ್ತಿರುತ್ತೆ ನಿಮ್ಮ ಕೆಪಾಸಿಟಿ ಏನು, ನಿಮಗೆ ಏನು ಬೇಕು ಅಷ್ಟು ಗೊತ್ತಿರುತ್ತೆ, ಅದಕ್ಕೆ ಪ್ರಕಾರನೇ ಅವರು ಹೇಳ್ಕೊಟ್ಟಿರ್ತಾರೆ. ಆದರೆ ನೀವು ಒಂದು ಗ್ರೂಪಲ್ಲಿ ಮಾಡುವಾಗ ನಿಮಗೆ ಅಲ್ಲಿ ಸೂರ್ಯ ನಮಸ್ಕಾರಗಳು ನೀವು ಕಂಪಲ್ಸರಿಯಾಗಿ ಮಾಡಬೇಕಾಗಿರುತ್ತೆ, ಅಥವಾ ಕೆಲವೊಂದು ಕ್ಲಿಷ್ಟಕರವಾದ ಆಸನಗಳಿಗೂ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಈ ಥರದ್ದು ಬಂದಾಗ ನಿಮಗೇನದು, ನೀವು ಆರೋಗ್ಯವಂತರಾಗಿದ್ದರೆ ಖಂಡಿತ ಈ ಥರ ಶಿಬಿರಗಳಲ್ಲೂ ಹೋಗಿ ಯೋಗ ಮಾಡ್ಬೋದು. ಆದರೆ ನಿಮಗೆ ಏನೋ ಪರ್ಟಿಕ್ಯುಲರ್ ಸಮಸ್ಯೆ ಇದೆ ಅಂತಂದರೆ, ಈ ಥರ ನೀವು ಶಿಬಿರಗಳಿಗೆ ಹೋದಾಗ ನಿಮ್ಮ ಗುರುಗಳಿಗೆ ನೀವು ಮುಂಚಿತವಾಗಿ ನೀವು ಹೇಳಬೇಕಾಗುತ್ತೆ. ಈ ಥರ ನನಗೆ ಅಂದರೆ ಬೆನ್ನು ನೋವು ತುಂಬ ಇದೆ ಅಂತ ಅಂದರೆ, ನಾವು ಯಾವುದೇ ವ್ಯಾಧಿಗಳು ತುಂಬ ಇದ್ದಾಗ ನಾವು ಯೋಗಾಭ್ಯಾಸ ನಾವು ಹೇಳ್ಕೊಡೋದಿಲ್ಲ ಸಾಮಾನ್ಯವಾಗಿ. ಅಂದರೆ ಯೋಗವನ್ನು ರೋಗ ಬರದಂತೆ, ಅಂದರೆ ರೋಗದಿಂದ ದೂರ ಇರೋಕ್ಕೆ ನಾವು ಯೋಗ ಹೇಳ್ಕೊಡ್ತೀವಿ. ಹಾಗೆ ರೋಗ ಬಂದಮೇಲೂ ಕೂಡ ಅದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ನಾವು, ಅಥವಾ ಚಿಕಿತ್ಸಾ ರೂಪವಾಗಿ ಕೂಡ ಯೋಗವನ್ನು ಹೇಳ್ಕೊಡ್ತೀವಿ. ಆದರೆ ಅದರ ಪ್ರಭಾವ ತುಂಬಾ ಇದ್ದಾಗ, ತೀವ್ರತೆ ಯಾವುದೇ ಕಾಯಿಲೆಯ ತೀವ್ರತೆ ಜಾಸ್ತಿ ಇದ್ದಾಗ ನಾವು ಯೋಗವನ್ನು ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಗ್ರೂಪಲ್ಲಿ ಯೋಗ ಮಾಡೋದಿದ್ದರೆ ನಿಮ್ಮ ಗುರುಗಳಿಗೆ ನಿಮ್ಮ ಸಮಸ್ಯೆ ಏನಾದರೂ ಆ ಥರದ್ದಿದ್ದರೆ ಮುಂಚೆನೆ ಅವರಿಗೆ ಹೇಳೋದು ಸೂಕ್ತ. ಆವಾಗ ಅವರು ನಿಮ್ಮ ಕೆಪಾಸಿಟಿ ನೋಡಿಕೊಂಡು ಅವರು ನೀವು ಎಷ್ಟು ಮಾಡಬೇಕು ಅಂತಂದಂಥದ್ದು ಅವರು ಹೇಳ್ತಾರೆ. ಹೀಗೆ ಇಂಡಿವಿಜುವಲ್ ಹೋಗುವವರು ಒಂದು ವಾರ ಅಥವಾ 15 ದಿವಸ ಗುರುಗಳ ಹತ್ರ ಹೇಳಿಸ್ಕೊಂಡು ಆಮೇಲೆ ಅದನ್ನು ಕಂಟಿನ್ಯೂಸ್ ಆಗಿ ಅವರು ಮಾಡ್ತಾ ಇರಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಯೋಗವನ್ನು ಯಾವುದೋ ಒಂದು ಕಾರಣದಿಂದ ನಮಗಿವಾಗ ಮಾಡೋಕ್ಕಾಗ್ತಿಲ್ಲ, ಇದನ್ನು ಬಿಟ್ಟರೆ ನಾವು ಇನ್ನೂ ದಪ್ಪ ಆಗ್ತೀವಾ ಅಥವಾ ಇನ್ನೂ ಏನಾದರೂ ಸಮಸ್ಯೆಗಳು ಬರುತ್ತಾ ಅಂತ. ಯೋಗದಿಂದ ಖಂಡಿತ ನೀವು ದಿನ ಮಾಡಬೇಕು ಅಂತ ಹೇಳ್ತೀವಿ. ಒಂದು ವೇಳೆ ಯಾವುದಾದ್ರೂ ದಿನ ನಿಮಗೆ ಮಾಡೋಕ್ಕಾಗದಿದ್ದರೆ ಈ ಥರ ಸಮಸ್ಯೆಗಳಂತೂ ಖಂಡಿತ ಬರೋದಿಲ್ಲ. ಯಾಕಂದರೆ ಎಕ್ಸಸೈಸಲ್ಲಾದರೆ ನಾವು ತುಂಬ ದೇಹವನ್ನು ದಂಡಿಸ್ತೀವಿ, ಅಲ್ಲಿ ನಾವು ವಿಶ್ರಾಂತಿ ಕೊಡೋದಿಲ್ಲ. ಆದರೆ ಯೋಗ ಮಾಡಿದಾಗ ನಾವು ಶವಾಸನ ಕಂಪಲ್ಸರಿ ಅಂತ ಹೇಳ್ತೀವಿ. ಆಮೇಲೆ ಉಸಿರಿನ ಮೇಲೆ ನಾವು ಗಮನವನ್ನು ತುಂಬ ಅದರ ಮೇಲೆ ನಾವು ಒತ್ತಿ ಒತ್ತಿ ಹೇಳ್ತೀವಿ, ಉಸಿರಿನ ಮೇಲೆ ಗಮನ ಇರಬೇಕು ಅಂತ. ಅಂದರೆ ಆ ಪ್ರಾಣವಾಯುವಿನ ಮೇಲೆ ನಮ್ಮ ಗಮನ ಇರಬೇಕು ಅಂತ ನಾವು ಒತ್ತಿ ಒತ್ತಿ ಹೇಳೋದ್ರಿಂದ ನಮಗೇನಾಗುತ್ತೆ, ಒಂದು ವೇಳೆ ನೀವು ಒಂದೆರಡು ದಿನ ನೀವು ಸ್ಕಿಪ್ ಮಾಡಿದ್ರೂ ಇದರಿಂದ ದುಷ್ಪರಿಣಾಮಗಳಂತೂ ಖಂಡಿತ ಇಲ್ಲ. ಹೀಗೆ ಯೋಗವನ್ನು ಒಂದು ನಾವು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದನ್ನು ಚಿಕಿತ್ಸಾ ರೂಪವಾಗಿರ್ಬೋದು, ಅಥವಾ ಆಧ್ಯಾತ್ಮಿಕ ರೂಪವಾಗಿರ್ಬೋದು, ಅಥವಾ ನಮ್ಮ ಆಹಾರದ ರೂಪದಲ್ಲಾಗಿರ್ಬೋದು. ಯೋಗ ಅಂತ ಹೇಳುವಂಥದ್ದು ನಾವು ಬೆಳಗ್ಗಿಂದ ರಾತ್ರಿವರೆಗೂ ನಮ್ಮ ದಿನಚರಿಯಲ್ಲಿ ಇದು ಹಾಸುಹೊಕ್ಕಾಗಿರುವಂಥದ್ದು ಅಂತ ಹೇಳ್ತೀವಿ. ಇನ್ನು ಆಹಾರದ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಯೋಗ ಮಾಡಬೇಕಾದ್ರೆ ಸ್ವಲ್ಪ ಸತ್ವಯುತವಾದ ಆಹಾರವನ್ನೇ ತಗೋಬೇಕು. ಅಂದರೆ ಯೋಗವನ್ನು ನಾವು ದಿನಚರಿ ಮಾಡಿಕೊಂಡಾಗ ನಾವು ಸತ್ವಯುತ ಆಹಾರವನ್ನು ತಗೊಳ್ಳೋದು ಕೂಡ ನಾವು ಇದು ದಿನಚರಿಗೆ ಭಾಗವೇ ಆಗೋಗುತ್ತೆ. ಯಾಕಂದರೆ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ವಿಚಾರಗಳು ಕೂಡ ತುಂಬ ಸಾತ್ವಿಕವಾಗೇ ಇರುತ್ತೆ. ಅಂದರೆ ಧನಾತ್ಮಕವಾದ ಒಂದು ಚಿಂತನೆಗಳೇ ಈ ಆಹಾರದ ವಿಶೇಷ. ಏನಂದರೆ ಧನಾತ್ಮಕವಾದ ಚಿಂತನೆಗಳು ನಮ್ಮಲ್ಲಿ ಹುಟ್ಟಿಸುವಂಥದ್ದು ಅಂತ. ಸೊ ಈ ಥರ ನಾವು ಯೋಗವನ್ನು ನುರಿತ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರತಿನಿತ್ಯ ಮಾಡ್ತಾ ಬಂದರೆ ಖಂಡಿತವಾಗಲೂ ಇದರಿಂದ ಒಂದು ಉತ್ತಮವಾದ ಆರೋಗ್ಯವನ್ನು ಪಡಿಬಹುದು, ಉತ್ತಮ ಒಂದು ಸಮಾಜ ನಿರ್ಮಾಣ ಆಗೋದರಲ್ಲಿ ಖಂಡಿತ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತಾ, ವೀಕ್ಷಕರೆಲ್ಲರಿಗೂ ಶರಣ ಶರಣಾರ್ಥಿಗಳು. ಯೋಗಾಭ್ಯಾಸ ಯೋಗಾಭ್ಯಾಸ ಯೋಗಾಭ್ಯಾಸ.